स्टूडेंट्स इवत्तिन वीडियोदल्ली नावु 3 डायमेंशनल ज्योमेट्री द 5 मार्क क्वेश्चंस गळन्नु नोड्ता इद्दीवि दिस इज 3D ज्योमेट्री सो 3D ज्योमेट्री द 5 मार्क क्वेश्चंस अंद्रे 4 इंपॉर्टेंट डेरिवेशन्स इद्दावे नाल्कु इंपॉर्टेंट डेरिवेशन प्लस अंत लक्ष कोट्टुकोरि एंड ऑन टॉप ऑफ इट वन द डेरिवेशन ने एक्स्ट्रा कोड्तीनि अदु कूड बरो चांसस् इदे सो ई 5 डेरिवेशन माड्कोंड्रे डेफिनेटली 5 मार्क्स ग्यारंटी इरुत्ते मुंदे ई क्वेश्चन यावदे कारणक्कू स्किप माड्बेडि फर्स्ट क्वेश्चन अदरू लाइन ओळगे एरडु डेरिवेशन अदु प्लेन ओळगे अदु Derive the equation of line in space passing through a point and parallel to given vector, both in vector and Cartesian form. So, in the vector and Cartesian form, the equation of line derive, which is parallel to given vector. So, diagram the diagram, line L, B is a parallel vector. So, line L, A is a point through pass. Okay, P is an arbitrary point. This is the solve English one, by the way. Consider a line L. Passing through a point A, whose position vector is A bar, that is OA bar. Let P be any arbitrary point on line L. P is the arbitrary point. So, balance and arbitrary point under Gothurula. No, arbitrary point under fixed point. A point on a male back under shift. For example, student and the Trukore. Student under Nimulano Yarn Becca. So, it is an arbitrary point. Student under. ಫಿಕ್ಸ್ಡ್ ಪಾಯಿಂಟ್ ಅಂದ್ರೆ ಯಾರೋ ಅನಿಲ್ ಅಂತ ನಾವು ಅನಿಲ್ ಅಂದ್ರೆ ಅವ್ನು ಫಿಕ್ಸ್ಡ್ ಅವನ ಅನಿಲ್ ಅಂದ್ರೆ ಬೇರೆ ಯಾರು ಅಲ್ಲ ಬೇರೆದವ್ರಿಗೆ ಅಪ್ಲೈ ಮಾಡ್ಲಿಕ್ಕೆ ಬರೋದು ನಾನು ಬಟ್ ಸ್ಟೂಡೆಂಟ್ ಅಂದ್ರೆ ಎಲ್ಲರಿಗೆ ಅಪ್ಲೈ ಆಗುತ್ತೆ ಬೇರೆದವ್ರಿಗೆ ಅಪ್ಲೈ ಮಾಡ್ಕೋತ ಹೋಗೋದು ಅವ್ಕು ಆರ್ಬಿಟ್ರರಿ ಪಾಯಿಂಟ್ ಅಂತ ಸೊ ಪಿ ಇಲ್ಲಿದ್ದು ಇಲ್ಲಿ 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 ಎಲ್ಲಿ ಬೇಕಾದ್ರೆ ತಗೋಬಹುದು ಬಟ್ ಎ ಏನಾದ್ರು ವ್ಯಾಲ್ಯೂ ಇರ್ತದಲ್ಲ ಅದು ಫಿಕ್ಸ್ ಇರ್ತದೆ ಓಕೆ ಹೂಸ್ ಪೊಸಿಷನ್ ವೆಕ್ಟರ್ ಇಸ್ ಆರ್ ಬಾರ್ ಅಂಡ್ ಬಿ ಬಾರ್ ಇಸ್ ಪ್ಯಾರಲಲ್ ಟು ಲೈನ್ ಎಲ್ ಬಾರ್ ಬಿ ಬಾರ್ ಅಂದ್ರೆ ವೆಕ್ಟರ್ ಬಿ ಏನದಲ್ಲ ಅದಕ್ಕೆ ಲೈನ್ ಎಲ್ ಗೆ ಏನದ ಪ್ಯಾರಲಲ್ ಇದು ಗೊತ್ತಿಷ್ಟು ಕೊಟ್ಟಿರ್ತಾರೆ ಈ ನಾವು ವೆಕ್ಟರ್ ಫಾರ್ಮ್ ಡಿವೈಡ್ ಇದೇನ್ ಕಂಪಲ್ಸರಿ ಹಿಂಗ ಬರೀಬೇಕಂತಿಲ್ಲ ಸೋ ಡೈಗ್ರಾಮ್ ಒಳಗೆ ಏನೇನದ ಅವನು ಮೆನ್ಷನ್ ಮಾಡೋ ಅವನಿಗೆ ಬರದ ಸಾಕ ಓಕೆ ನಾವು ಅವರು ಏನು ಕೊಟ್ಟಾರ ಗಿವನ್ ಎಪಿ ಅಥವಾ ಲೈನ್ ಎಲ್ ಪ್ಯಾರಲಲ್ ಟು ವೆಕ್ಟರ್ ಬಿ ಅಂತ ಕೊಟ್ಟಾರ ಸೋ ಎಪಿ ಇಸ್ ಪ್ಯಾರಲಲ್ ಟು ಬಿ ಸೋ ಯಾವುದೇ ವೆಕ್ಟರ್ ಅಥವಾ ಯಾವುದೇ ಲೈನ್ ಪ್ಯಾರಲಲ್ ಆಗಿತ್ತಂದ್ರೆ ಏನಾಗ್ತದೆ ಒಂದು ಇನ್ನೊಂದರ ಸ್ಕೇಲಾರ್ ಮಲ್ಟಿಪಲ್ ಆಗಿರ್ತದೆ ಸೋ ಐ ವಿಲ್ ಟೇಕ್ ಎಪಿ ಬಾರ್ ಇಸ್ ಈಕ್ವಲ್ ಟು लैम्ब्रा इनटू वेक्टर बी सो एपी बार ಅನ್ನು ಹೆಂಗ ಬರಿಬಹುದು ಸೋ ಎಪಿ ಬಾರ್ ಅನ್ನು ಹೆಂಗ ಬರಿಬಹುದು ಓಪಿ ಮೈನಸ್ ಓಎ ಅಂತ ಬರಿಬಹುದು ಪೊಸಿಷನ್ ವೆಕ್ಟರ್ ಆಫ್ ಸೆಕೆಂಡ್ ಪಾಯಿಂಟ್ ಮೈನಸ್ ಪೊಸಿಷನ್ ವೆಕ್ಟರ್ ಆಫ್ ಫಸ್ಟ್ ಪಾಯಿಂಟ್ ಸೋ ಲ್ಯಾಂಬ್ಡಾ ಬಿ ಬಾರ್ ಹಂಗ ಇರಲಿ ಓಪಿ ಬಾರ್ ಅಂದ್ರೆ ಏನು ಪೊಸಿಷನ್ ವೆಕ್ಟರ್ ಆಫ್ ಪಿ ಪಾಯಿಂಟ್ ದಟ್ ಇಸ್ ಆರ್ ಬಾರ್ ಓಎ ಬಾರ್ ಅಂದ್ರೆ ಎ ಬಾರ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಬಿ ಸೋ ಆರ್ ಬಾರ್ ಇಸ್ ಈಕ್ವಲ್ ಟು ಏನಂತು ಎ ಪ್ಲಸ್ ಲ್ಯಾಂಬ್ಡಾ ಬಿ ಸೋ ಇಷ್ಟ ಮಾಡಿದ್ರೆ ಅಂದ್ರೆ ನಿಮಗೆ 3 ಮಾರ್ಕ್ಸ್ ಸಿಗ್ತಾವ ಇಲ್ಲಿ ಮಟ ಮಾಡಿದ್ರೆ ಓಕೆ ಇನ್ನ ಇದು ವೆಕ್ಟರ್ ಫಾರ್ಮ್ ಅದು ಕಾರ್ಟೇಶಿಯನ್ ಫಾರ್ಮ್ ದೊಂದು ಡಿರೈವ್ ಮಾಡೋದು ಅದನ್ನ ಮಾಡಿದ್ರೆ ಅದಕ್ಕೆ ಒಂದು 2 ಮಾರ್ಕ್ಸ್ ಕಾರ್ಟೇಶಿಯನ್ ಫಾರ್ಮ್ ದ ಏನು ಡೆರಿವೇಷನ್ ಎಕ್ಸ್ಟ್ರಾ ಇರೋದಿಲ್ಲ ಇಲ್ಲಿ ಏನದಲ್ಲ ಇವನ ಕಾರ್ಟೇಶಿಯನ್ ಒಳಗೆ ಬರೆದು ಇಟ್ಬಿಡೋದು ಅಷ್ಟೇ ಆರ್ ಅಂದ್ರೆ ಏನು ಪಾಯಿಂಟ್ ಪಿ 3 ಪಿ ಅಂದ್ರೆ ಯಾವಾಗಲೂ ಪಾಯಿಂಟ್ ನೆನಪಿಟ್ಕೋರಿ ಇದು ಎಕ್ಸ್ ವೈ ಜೆಡ್ ಆಗಿರ್ತದ ಎ ಪಾಯಿಂಟ್ ಆದ್ರೆ ಎಕ್ಸ್ 1 ವೈ 1 ಜೆಡ್ 1 ಒಂದು ವೇಳೆ ಬಿ ಪಾಯಿಂಟ್ ಬಂದ್ರೆ ಎಕ್ಸ್ 2 ವೈ 2 ಜೆಡ್ 2 ಇದು ನೆನಪಿಟ್ಕೊಳ್ಳಿ ಸೋ ಕಾರ್ಟೇಶಿಯನ್ ಫಾರ್ಮ್ ಲೆಟ್ ಆರ್ ಇಸ್ ಈಕ್ವಲ್ ಟು ಎಕ್ಸ್ ಐ ಪ್ಲಸ್ ವೈ ಜೆ ಪ್ಲಸ್ ಜೆಡ್ ಕೆ ಇದು ಆರ್ ಆಯ್ತು ಮತ್ತೆ ಏನೇನದಾವ ಇಲ್ಲಿ ಎ ಇಸ್ ಈಕ್ವಲ್ ಟು ಎಕ್ಸ್ 1 ಐ ಪ್ಲಸ್ ವೈ 1 ಜೆ ಪ್ಲಸ್ ಜೆಡ್ 1 ಕೆ ಇನ್ನೇನದ ಆರ್ ಆಯ್ತು ಎ ಆಯ್ತು ಬಿ ನೋಡಿ ಬಿ ದ ಪೊಸಿಷನ್ ವೆಕ್ಟರ್ ಎ ಬಿ ಸಿ ಆಗಿರ್ತಾವ ಸೋರಿ ಡೈರೆಕ್ಷನ್ ರೇಷಿಯೋಸ್ ಎ ಬಿ ಸಿ ಆಗಿರ್ತಾವ ಸೋ ಅದನ್ನ ಎ ಐ ಪ್ಲಸ್ ಬಿ ಜೆ ಪ್ಲಸ್ ಸಿ ಕೆ ಅಂತ ಬರಿಬಹುದು ನೆಟ್ ಬಿ ವೆಕ್ಟರ್ ಇಸ್ ಈಕ್ವಲ್ ಟು ಎ ಐ ಪ್ಲಸ್ ಬಿ ಜೆ ಪ್ಲಸ್ ಸಿ ಕೆ ಓಕೆ ಸೋ ನೋಡಿ ಇದು ಬಿ ಅನ್ನೋದು ವೆಕ್ಟರ್ ಎಕ್ಸ್ 2 ಒಂದು ವೇಳೆ ನಾವು ಬಿ ಅನ್ನೋದು ಪಾಸಿಂಗ್ ಪಾಯಿಂಟ್ ಆಗಿತ್ತಂದ್ರೆ ಎಕ್ಸ್ 2 ಎಕ್ಸ್ 3 ಹಿಂಗ್ ತಗೋತಿದ್ವಿ ಎಕ್ಸ್ 2 ವೈ 2 ಜೆಡ್ 2 ತಗೋತಿದ್ವಿ ಬಟ್ ಇಟ್ ಇಸ್ ಅನ್ ವೆಕ್ಟರ್ ಗಿವನ್ ವೆಕ್ಟರ್ ಅದಕ್ಕೆ ಎ ಐ ಬಿ ಜೆ ಸಿ ಕೆ ತಗೋಬೇಕು ಓಕೆ ಈಗ ನಾವು ಇದಕ್ಕೆ ಸ್ಟಾರ್ ಅನ್ಕೋತೀರಿ ಅಥವಾ 1 ಅನ್ಕೋರಿ ನೌ ಫ್ರಮ್ 1 ಫ್ರಮ್ 1 1 ದಿಂದ ಏನಾಗ್ತದ ತುಂಬ್ರಿ ಇಲ್ಲಿ ಹಂಗಾರ ಎಕ್ಸ್ ಐ ಪ್ಲಸ್ ವೈ ಜೆ ಪ್ಲಸ್ ಝೆಡ್ ಕೆ ಇಸ್ ಈಕ್ವಲ್ ಟು ಎ ಪ್ಲಸ್ ಲ್ಯಾಂಬ್ಡಾ ಬಿ ನಾನು ಡೈರೆಕ್ಟ್ ಮಾಡ್ಕೊಂಡ್ಬಿಡುತ್ತೆ ನೋಡ್ರಿ ಎ ಬದಲ ನೀವು ಬರ್ಕೋತೀರ ಒಂದ್ ಸ್ಟೆಪ್ ಬರ್ಕೋರಿ ಬರ್ಕೊಂಡು ತಗೋರಿ ನಾನು ಇಲ್ಲಿ ರಬ್ ಮಾಡ್ಬಿಡಿ ಇದನ್ನ ಎಕ್ಸ್ 1 ಐ ಪ್ಲಸ್ ವೈ 1 ಜೆ ಪ್ಲಸ್ ಝೆಡ್ 1 ಕೆ ಪ್ಲಸ್ ಲ್ಯಾಂಬ್ಡಾ ಇಂಟು ಎ ಐ ಪ್ಲಸ್ ಬಿ ಜೆ ಪ್ಲಸ್ ಸಿ ಕೆ ರೈಟ್ ಹಾ ಈಗ ಏನ್ ಮಾಡೋದು ವಿ ಹ್ಯಾವ್ ಟು ಈಕ್ವೇಟ್ ದ ಕೋಎಫಿಷಿಯಂಟ್ಸ್ ಅಷ್ಟೇ ನೋಡಿ ಐ ಜೊತೆ ಇದ್ದದ್ದು ಎಕ್ಸ್
ಇಕ್ವೇಟಿಂಗ್ ಕೋಎಫಿಷಿಯಂಟ್ಸ್ ಅಂದ್ಬಿಡ್ತನು. ಇಕ್ವೇಟಿಂಗ್ ಕೋಎಫಿಷಿಯಂಟ್ಸ್ ಅವಾಗ ಏನಾದ್ ನೋಡ್ರಿ, ಇಲ್ಲಿ ಎಕ್ಸ್ ಐತಿ, ಇಲ್ಲಿ ಎಕ್ಸ್ ಒನ್ ಪ್ಲಸ್ ಲ್ಯಾಂಬಡಾ ಎ ಐತಿ, ಐ ಜೊತೆ ಇರೋದು ನೋಡಿದ್ರಿ, ಐ ಜೊತೆ ಐ ಹಿಂದ ಎಕ್ಸ್ ಅದ, ಇಲ್ಲಿ ಎಕ್ಸ್ ಒನ್ ಅದ, ಇಲ್ಲೊಂದ್ ಅದ ಐ, ಅದಕ್ಕ ಪ್ಲಸ್ ಲ್ಯಾಂಬಡಾ ಎ ಅದ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಒನ್ ಪ್ಲಸ್ ಲ್ಯಾಂಬಡಾ ಎ. ಇನ್ನೊಂದ್ ತಗೋರಿ ಇದನ್ನ, ವೈ ಹಂಗ ತಗೊಂಡ್ರ ವೈ ಇಸ್ ಈಕ್ವಲ್ ಟು ವೈ ಒನ್ ಪ್ಲಸ್ ಲ್ಯಾಂಬಡಾ ಬಿ. ಇನ್ನೊಂದ್ ಜೆಡ್ ತಗೊಂಡ್ರ ಜೆಡ್ ಇಸ್ ಈಕ್ವಲ್ ಟು ಜೆಡ್ ಒನ್ ಪ್ಲಸ್ ಲ್ಯಾಂಬಡಾ ಸಿ. ಮೂರು ಬಂದು, ಬಟ್ ನನಗ್ ಬೇಕಾಗಿರೋದು ಲ್ಯಾಂಬಡಾ ತೆಗಿಬೇಕು ನಾನು. ಸೊ ಲ್ಯಾಂಬಡಾ ಈಕ್ವಲ್ ಟು ಏನಾಗ್ತದ ನೋಡ್ರಿ, ಲ್ಯಾಂಬಡಾ ಅಲ್ಲಿ ಹೇಳ್ತಾನ ಎಕ್ಸ್ ಮೈನಸ್ ಎಕ್ಸ್ ಒನ್ ಡಿವೈಡೆಡ್ ಬೈ ಎ ಆಯ್ತು, ದಿಸ್ ಇಸ್ ಈಕ್ವಲ್ ಟು ಲ್ಯಾಂಬಡಾ ಇಲ್ಲ, ಎಕ್ಸ್ ಮೈನಸ್ ಎಕ್ಸ್ ಒನ್ ಲ್ಯಾಂಬಡಾ ಎ ಉಳಿತು, ಎ ಈ ಕಡೆ ತಗೊಂಬಂದೆ. ಸೊ ಎಕ್ಸ್ ಮೈನಸ್ ಎಕ್ಸ್ ಒನ್ ಬೈ ಎ ಇಲ್ಲೇ. ಸೊ ಲ್ಯಾಂಬಡಾ ಅಂತ ತಗೊಂಡ್ಬಿಡ್ತೀನಿ, ಇಲ್ಲಿ ಬರೀರಿ ನೀವು, ಇಲ್ಲಿ ಒಂದು ಸೆಂಟೆನ್ಸ್ ಬರೀಬೇಕು, ಎಲಿಮಿನೇಟಿಂಗ್ ಲ್ಯಾಂಬಡಾ. ಓಕೆ, ಎಲಿಮಿನೇಟಿಂಗ್ ಲ್ಯಾಂಬಡಾ ಎಕ್ಸ್ ಮೈನಸ್ ಎಕ್ಸ್ ಒನ್ ಬೈ ಎ, ಇಕ್ವೇಟಿಂಗ್ ದ ಕೋಎಫಿಷಿಯಂಟ್ಸ್ ಇಲ್ಲೇ ಬರ್ಬೇಕು, ಇಕ್ವೇಟ್ ದ ಕೋಎಫಿಷಿಯಂಟ್ಸ್ ಅಂಡ್ ಎಲಿಮಿನೇಟಿಂಗ್ ಲ್ಯಾಂಬಡಾ. ಸೊ ಇಷ್ಟು ಬರ್ದ ಮೇಲೆ ಎಕ್ಸ್ ಮೈನಸ್ ಎಕ್ಸ್ ಒನ್ ಬೈ ಎ ಆಯ್ತು, ಇಲ್ಲೇ ವೈ ಮೈನಸ್ ವೈ ಒನ್ ಬೈ ಬಿ ಆಯ್ತು, ಇಲ್ಲೇ ಝಡ್ ಮೈನಸ್ ಝಡ್ ಒನ್ ಬೈ ಸಿ ಆಯ್ತು. ದಿಸ್ ಈಸ್ ಅವರ್ ಫೈನಲ್ ಇಕ್ವೇಷನ್. ಇಷ್ಟು ಮಾಡಿದ್ರೆ ನಿಮಗೆ ಫಿಕ್ಸ್ ಕೊಡ್ತಾರೆ 5 ಮಾರ್ಕ್, ಯಾವುದೇ ಕಾರಣಕ್ಕೂ ಮಿಸ್ ಇಲ್ಲ. ಇಷ್ಟು ಮಾಡಿದ್ರೆ 5 ಮಾರ್ಕ್ಸ್ ಗ್ಯಾರಂಟಿ ಕೊಡ್ತಾರೆ, ನೋ ನೀಡ್ ಟು ವರಿ. ಓಕೆ, ಸೊ ಇಷ್ಟು ನೀವು ಮಾಡ್ಕೋರಿ, ಹಿಂಗ ಮಾಡ್ರಿ, ನೋ ನೀಡ್ ಟು ವರಿ. ಸೊ ಇಲ್ಲೊಂದು ಸ್ಟೆಪ್ ಬರ್ಕೋತಿರ ಬರ್ಕೋರಿ ಅಥವಾ ಬಿಡ್ಲಿ ಬರಿಲ್ಲ ಅಂದ್ರೆ ನಡೀತದೆ, ಅದು ಸ್ಟೆಪ್ ಅಂತ ಕನ್ಸಿಡರ್ ಆಗೋಲ್ಲ. ಯಾವ ಸ್ಟೆಪ್ ಅಂತ ಕನ್ಸಿಡರ್ ಆಗ್ತದೆ, ನೀವು ಇದನ್ನ ಬರಿಬೇಕ್ರಿ, ಇಕ್ವೇಟಿಂಗ್ ದ ಕೋಎಫಿಷಿಯಂಟ್ಸ್ ಅಂಡ್ ಎಲಿಮಿನೇಟಿಂಗ್ ಲ್ಯಾಂಬಡಾ, ಇದನ್ನ ಮೆನ್ಷನ್ ಮಾಡ್ಬೇಕ, ಇದಕ್ಕೆ ಸ್ಟೆಪ್ ಅಂತ ಕನ್ಸಿಡರ್ ಆಗ್ತದೆ. ಸೊ ಆರ್ ಇದ್ದಲ್ಲಿ ಈ ವ್ಯಾಲ್ಯೂಗಳನ್ನು ತುಂಬುದು, ಅದಕ್ಕೆ ಸ್ಟೆಪ್ ಅಂತ ಕನ್ಸಿಡರ್ ಆಗ್ತದೆ. ಸೊ ಟೂ ಸ್ಟೆಪ್ಸ್ ಅಂತ ಕನ್ಸಿಡರ್ ಆಗ್ತಾವ, ಟೂ ಮಾರ್ಕ್ ಇರ್ತಾವ. ಓಕೆ, ದೇರ್ ಇಸ್ ನೋ ಹಾಫ್ ಮಾರ್ಕಿಂಗ್. ಈಗ ಸದ್ಯಕ್ಕೆ ಪಿ ಯು ಸಿ ಚೆಕಿಂಗ್ ಸಿಸ್ಟಮ್ ಅಲ್ಲಿ ಹಾಫ್ ಮಾರ್ಕ್ ಇರೋದಿಲ್ಲ, ದೇ ವಿಲ್ ಗಿವ್ ಒನ್ ಒನ್ ಮಾರ್ಕ್. ಓಕೆ, ಸೊ ಇದನ್ನ ಮೆನ್ಷನ್ ಮಾಡಿ, ಇದನ್ನ ಬರೆದ್ರೆ ಒನ್ ಮಾರ್ಕ್, ಇದನ್ನ ಇಕ್ವೇಟಿಂಗ್ ಮಾಡಿ ಇದನ್ನ ಮೆನ್ಷನ್ ಮಾಡಿದ್ರೆ ಇದಕ್ಕೊಂದು ಮಾರ್ಕ್, ಇಲ್ಲಿ ಲ್ಯಾಂಬಡಾ ಎಲಿಮಿನೇಟ್ ಮಾಡಿದ್ರೆ. ಓಕೆ, ಸೊ ಇಷ್ಟು ಮಾಡಿದ್ರೆ ನಿಮ್ಗೆ 5 ಮಾರ್ಕ್ಸ್ ಈಸಿಯಾಗಿ ಸಿಗ್ತಾವು. ಸೊ ಹಿಂಗ ಬರ್ಕೋರಿ, ಅಥವಾ ನಿಮ್ಗೆ ಹೆಂಗೆ ಈಸಿ ಆಗ್ತದೆ ಹಂಗೆ ಬರ್ಕೋರಿ, ಬಟ್ ಕಾನ್ಸೆಪ್ಟ್ ನೆನ್ಬಿಟ್ಕೋರಿ, ಭಾಳ ಈಸಿ. ಒಂದು ಡೈಗ್ರಾಮ್ ತಗೋರಿ, ಅದ್ರ ಬಗ್ಗೆ ಸ್ವಲ್ಪ ಇಂಗ್ಲೀಷ ಬರೀರಿ. ವೆಕ್ಟರ್ ಫಾರ್ಮ್ದಾಗ ಏನ್ರಿ, ಎ ಪಿ ಪ್ಯಾರಲಲ್ ಲ್ಯಾಂಬ್ ಲ್ಯಾಂಬ್ ವೆಕ್ಟರ್ ಬಿ ಅದ. ಸೊ ಎ ಪಿ ಇಸ್ ಈಕ್ವಲ್ ಟು ಲ್ಯಾಂಬಡಾ ಬಿ, ಸೊ ಓ ಪಿ ಮೈನಸ್ ಓ ಎ ಈಕ್ವಲ್ ಟು ಲ್ಯಾಂಬಡಾ ಬಿ ಆಯ್ತು, ಓ ಪಿ ಅಂದ್ರೆ ಆರ್ ಆ, ಓ ಎ ಅಂದ್ರೆ ಎ. ಸೊ ಆರ್ ಮೈನಸ್ ಎ ಈಕ್ವಲ್ ಟು ಲ್ಯಾಂಬಡಾ ಬಿ. ಸೊ ಆರ್ ಇಸ್ ಈಕ್ವಲ್ ಟು ಬೇಕು ನಮ್ಗೆ ವೆಕ್ಟರ್ ಫಾರ್ಮ್ ಅಂದ್ರೆ, ಯಾವಾಗಲೂ ಆರ್ ಬಾರ್ ಇಸ್ ಈಕ್ವಲ್ ಟು ತಗೊಳ್ಳೋದು ವೆಕ್ಟರ್ ಫಾರ್ಮ್. ಸೊ ಆರ್ ಬಾರ್ ಈಕ್ವಲ್ ಟು ಎ ಪ್ಲಸ್ ಲ್ಯಾಂಬಡಾ ಬಿ ಬಾರ್ ಆಯ್ತು. ಇನ್ನು ಹೋಲ್ ವೆಕ್ಟರ್ ಅಂಡ್ ತ್ರೀ ಡಿ ಒಳಗೆ ನೆನ್ಪಿಟ್ಕೊಂಡ್ಬಿಡ್ರಿ, ಆರ್ ಬಾರ್ ಅನ್ನ ಕಾರ್ಟೇಶನ್ ಕನ್ವರ್ಟ್ ಮಾಡಿದ್ರೆ ಎಕ್ಸ್ ಐ ವೈ ಜೆ ಜೆಡ್ ಕೆ ತಿಳಿತಾ, ಆರ್ ಬಾರ್ ಇ. ಎ ಏನಾದ್ರೂ ಪಾಯಿಂಟ್ ಆಗಿತ್ತಂದ್ರೆ, ಪಾಯಿಂಟ್ ಪೊಸಿಷನ್ ವೆಕ್ಟರ್ ಆಗಿತ್ತಂದ್ರೆ ಎಕ್ಸ್ ಒನ್ ಐ ವೈ ಒನ್ ಜೆ ಜೆಡ್ ಒನ್ ಕೆ. ಬಿ ಏನಾದ್ರೂ ಪಾಯಿಂಟ್ ಪೊಸಿಷನ್ ವೆಕ್ಟರ್ ಆಗಿತ್ತಂದ್ರೆ ಎಕ್ಸ್ ಟು ಐ ವೈ ಟು ಜೆ ಜೆಡ್ ಟು ಕೆ, ಪಾಯಿಂಟ್ ಆಗಿರ್ಬೇಕಾದ. ಬಟ್ ಇಲ್ಲಿ ಇರ್ತಕ್ಕಂಥ ಬಿ ಇಟ್ ಇಸ್ ನಾಟ್ ಅ ಪಾಯಿಂಟ್, ಇಟ್ ಈಸ್ ಅ ಪ್ಯಾರಲಲ್ ವೆಕ್ಟರ್, ಇಟ್ ಇಸ್ ನಾಟ್ ಅ ಪೊಸಿಷನ್ ವೆಕ್ಟರ್ ಆಫ್ ಅ ಪಾಯಿಂಟ್. ಈ ಪೊಸಿಷನ್ ವೆಕ್ಟರ್ ಆಫ್ ಪಾಯಿಂಟ್ ನಿಮ್ಗೆ ಸೆಕೆಂಡ್ ಒಳಗೆ ಬರ್ತದ, ಅದಕ್ಕೆ ಹೇಳ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಬಿ ಇಸ್ ಅ ಪ್ಯಾರಲಲ್ ವೆಕ್ಟರ್ ಇಯರ್, ಪ್ಯಾರಲಲ್ ವೆಕ್ಟರ್ ಇದ್ರೆ ಅದರ ಡೈರೆಕ್ಷನ್ ರೇಷಿಯೋಸ್ ತಗೋಬೇಕು, ಎ ಐ ಬಿ ಜೆ ಸಿ ಕೆ. ಓಕೆ, ಸೊ ಅದನ್ನ ಸಾಲ್ವ್ ಮಾಡ್ಕೊಂಡಿವಿ, ಡೈರೆಕ್ಟ್ ತುಂಬಿಡ್ರಿ, ತುಂಬಿಬಿಟ್ಟು ಲ್ಯಾಂಬಡಾ ತೆಗೆದೋಗಿರಿ, ಎಕ್ಸ್ ಮೈನಸ್ ಎಕ್ಸ್ ಒನ್ ಬೈ ವೈ ಮೈನಸ್ ವೈ ಒನ್ ಬಿ ಜೆಡ್ ಮೈನಸ್ ಜೆಡ್ ಒನ್ ಬೈ ಸಿ. ಸೊ ದಿಸ್ ಈಸ್ ಯುವರ್ ಫಸ್ಟ್ ಡೆರಿವೇಷನ್, ವೆರಿ ವೆರಿ ಇಂಪಾರ್ಟೆಂಟ್ ಡೆರಿವೇಷನ್. ಓಕೆ, ಫೈನ್.